ಸುದ್ದಿಗೆ ಹೋಗೋಣ. ಎಸ್, ಸೋಮಣ್ಣ ಅವರು ಮಾತನಾಡಿದ್ದಾರೆ. ಸೊ ಯಾಕೆ ಪಕ್ಷ ಚಟುವಟಿಕೆಗಳಿಂದ ಹಿಂದುಳಿದಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಅಸಮಾಧಾನದ ಎಲ್ಲ ಮಾತು ಕೇಳಿ ಬರ್ತಾ ಇತ್ತು, ಕಾಂಗ್ರೆಸ್ ಹೋಗ್ಬಿಡ್ತಾರಂತ ಎಲ್ಲ. ಸೊ ಈ ಹಿನ್ನೆಲೆ ರಾಜ್ಯ ನಾಯಕರಾದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ನಳಿನ್ ಕುಮಾರ್ ಕಟೀಲ್ ಅಸಮಾಧಾನ ಶಮನಕ್ಕೆ ಸಭೆ ಕೂಡ ಮಾಡಿದ್ರು. ಈಗ ಬೂದಿ ಮುಚ್ಚಿದ ಕೆಂಡಂತಿದೆ. ಪ್ರಚಾರ ಸಮಿತಿಯ ನಿರ್ವಹಣೆ ಸಮಿತಿಯಲ್ಲಿ ಕೂಡ ಅವರಿಗೆ ಕೋಕ್ ಕೊಡಲಾಗಿದೆ. ಸೊ ಈ ಬಗ್ಗೆ ಮಾತಾಡಿರುವ ಸೋಮಣ್ಣ, ನಾನು ನಿಂತ ನೀರಲ್ಲ ಹರಿಯುವ ನೀರು ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಸೇರೋ ಬಗ್ಗೆ ಸುಳಿ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಮಾತನಾಡಿದವರು, ಕ್ಷೇತ್ರದ ಜನರು ನನ್ನನ್ನು ಮನೆ ಮಗನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾನು ಯಾರ ಬಗ್ಗೆಯೂ ಮಾತಾಡಿಲ್ಲ, ರಾಜ್ಯಾಧ್ಯಕ್ಷರು ಸಿ ಎಂ ಜೊತೆ ಕೆಲವು ವಿಷಯಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೇನೆ, ನನಗೆ 72 ವರ್ಷ ವಯಸ್ಸು, ಆಗಬೇಕಿರೋದು ಇನ್ನೂ ಏನೂ ಇಲ್ಲ. ಆದರೆ ಸೋಮಣ್ಣ ನಿಂತ ನೀರಲ್ಲ ಹರಿಯುವ ನೀರು ಅನ್ನೋ ಮೂಲಕ ಬಿ ಜೆ ಪಿಯಲ್ಲಿ ಇರ್ತಾರಾ ಇರಲ್ವಾ, ಕಾಂಗ್ರೆಸ್ಗೆ ಹೋಗ್ತಾರಾ, ಏನು ಕತೆ ಅನ್ನೋದು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನಪ್ಪ ಅಂದರೆ, ಸೋಮಣ್ಣ ಅವರು ಕಾಂಗ್ರೆಸ್ ಬಂದರೆ ರಾಜನಗರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಇತ್ತು. ಅಲ್ಲಿ ನೋಡಿದ್ರೆ ಬಿ ಜೆ ಪಿ ಎಮ್ ಎಲ್ ಸಿ ಪುಟ್ಟಣ್ಣ ಅವರು ನಿನ್ನೆ ದಿಢೀರ್ ರಾಜೀನಾಮೆ ಕೊಟ್ಟು ಇದಕ್ಕಿದಂಗೆ ಕಾಂಗ್ರೆಸ್ ಸೇರ್ಪಡೆ ಆಗಿಬಿಟ್ರು. ಹೌದು, ಅವರು ರಾಜನಗರದ ಟಿಕೆಟ್ ಕೇಳ್ತಿದ್ದಾರೆ. ಹೌದು, ಸಿಟ್ಟಿಂಗ್ ಎಮ್ ಎಲ್ ಸಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಕಾಂಗ್ರೆಸ್ ಬಂದರು ಅಂದರೆ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಲೆಕ್ಕ. ಹೌದು. ಸೊ ಈಗ ಸೋಮಣ್ಣ ಅವ್ರು ಬಂದ್ರೆ ಎಲ್ಲಿ ಕೊಡ್ತಾರೆ? ಟಿಕೆಟ್ ಬೇಕು, ಮಗನಿಗೂ ಸೇರಿ ಮಗನಿಗೂ ಬೇಕು. ಈಗ ಸೋಮಣ್ಣ ಮನ್ಸು ಮಾಡಿದ್ರೆ ಚಾಮರಾಜನಗರದಲ್ಲಿ ಏನೋ ಒಂದು ಮಾಡಬಹುದು. ಚಾಮರಾಜನಗರದ 4 ರಿಸಲ್ಟ್ ಹೆಂಗವ ಅಂದ್ರೆ ಮನ್ಸು ಮಾಡ್ರೆ ಈ ಕಡೆ ಬಿಜೆಪಿಗೂ ಆಯ್ತದೆ, ಆ ಕಡೆ ಕಾಂಗ್ರೆಸ್ಗೂ ಆಯ್ತದೆ. ಹೆಂಗ್ ಬೇಕಾದ್ರೂ ಸೋಮಣ್ಣ ಬಂದ್ರೆ ಏನ್ ಬೇಕಾದ್ರೂ ಮಾಡಿ. ಸೋಮಣ್ಣ ಹಾಗಾದ್ರೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಅಂದ್ರಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಬಟ್ ಸೋಮಣ್ಣ ಈಗ ಬಿಜೆಪಿಗೆ ಬೇಡವಾಗಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೌದು, ನೋಡ ಸೋಮಣ್ಣ ಅವ್ರ ನಡೆ ಏನು. ಜೊತೆಗೆ ನಾರಾಯಣ ಗೌಡರು ಏನೋ 21ಕ್ಕೆ ಜಾಯಿನ್ ಆಗ್ತಾರಂತೆ ಕಾಂಗ್ರೆಸ್ಗೆ. ಯಾವ್ದೇ ಪಕ್ಷದ ಬ್ಯಾನರ್ ಇದೆ, ಯಾವ್ದೇ ಕಟ್ಔಟ್ ಇಲ್ಲದೆ ಸಭೆಗಳು ಮಾಡ್ತಾವ್ರೆ ಕೆ ಆರ್ ಪೇಟೆಯಲ್ಲಿ. ನೋಡ್ಬೇಕೇನೇನಾಗುತ್ತೆ ಅಂತ.